ಧರ್ಮಸ್ಥಳದ ಧರ್ಮಾಧಿಕಾರಿಗಳಾದ ಡಾಕ್ಟರ್ ವೀರೇಂದ್ರ ಹೆಗ್ಡೆಯವರ ಆಶಯದಂತೆ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಬಿಸಿ ಟ್ರಸ್ಟ್ ವತಿಯಿಂದ ತೀರ ಸಂಕಷ್ಟದಲ್ಲಿರುವವರಿಗೆ ವೀಲ್ ಚೇರ್ನಂತಹ ಸಾಮಗ್ರಿಗಳನ್ನು ವಿತರಿಸಲಾಗುತ್ತದೆ. ಸದರಿ ಕಾರ್ಯಕ್ರಮವು ಜಮಖಂಡಿ ಯೋಜನಾಧಿಕಾರಿಗಳ ನಿರ್ದೇಶನದಂತೆ ತೇರ್ದಾಳ ವಲಯದಿಂದ ಪಟ್ಟಣದ 3 ಫಲಾನುಭವಿಗಳಿಗೆ ವೀಲ್ ಚೇರ್ ವಿತರಿಸಲಾಯಿತು. ಜನಜಾಗೃತಿ ವೇದಿಕೆ ಸದಸ್ಯರಾದ ಕಲ್ಲಪ್ಪ ಕಬಾಡ್ಗಿ ಹಾಗೂ ತಾಲೂಕು ಯೋಜನಾಧಿಕಾರಿಗಳಾದ ಬಾಲಕೃಷ್ಣ ನಾಯ್ಕ್ ಅವರು ಫಲಾನುಭವಿಗಳಿಗೆ ವೀಲ್ ಚೇರ್ ವಿತರಿಸಿದರು. ವಲಯ ಮೇಲ್ವಿಚಾರಕರಾದ ಸಂತೋಷ್ ಮಾಳಿ ಕಾರ್ಯಕ್ರಮದ ಉಸ್ತುವಾರಿ ವಹಿಸಿದ್ದರು. ಫಲಾನುಭವಿಗಳಾದ ತೇರ್ದಾಳ್ ಪಟ್ಟಣದ ಸೌದಿ ನಗರದ ನಿವಾಸಿ ಪ್ರಭು ಮಹದೇವ್ ಮುತ್ತಪ್ಪೋಳ್, ಗುಮ್ಮಟಗಲ್ಲಿಯ ವಿನೋದ್ ತಮ್ಮಣ್ಣಿ ಮಂಜಾಳೆ, ಹಳೆಪೇಟ್ ಗಲ್ಲಿಯ ಮಲ್ಲಪ್ಪ ಪ್ರಕಾಶ್ ಸಂತಿ ವೀಲ್ ಚೇರ್ ಪಡೆದುಕೊಂಡರು. ಸಂಘದ ಸದಸ್ಯರು, ಸೇವಾ ಪ್ರತಿನಿಧಿಗಳು ಉಪಸ್ಥಿತರಿದ್ದರು. ಕ್ಷೇತ್ರದ ಸ್ವಾಮಿಯ ಮಂಜುನಾಥ ಸ್ವಾಮಿಯನ್ನ ಮನಸಾರಿ ಸ್ಮರಿಸುತ್ತಾ ಸ್ಥಳಸ್ಥಾನದಲ್ಲಿರುವ ರಾಘವೇಂದ್ರಪ್ಪ ಸ್ವಾಮಿಯನ್ನು ಕೂಡ ಈ ಸಂದರ್ಭ ನೆನೆಸುತ್ತಾ, ವಿಶೇಷವಾಗಿ ಇವತ್ತು ಧರ್ಮಸ್ಥಳದ ಧರ್ಮಾಧಿಕಾರಿಯಾದ ವೀರೇಂದ್ರದೇವರು ತೀರಾ ಕಷ್ಟದಲ್ಲಿರುವಂತಹ ಸದಸ್ಯರಿಗೆ ಜನಮಂಗಲ ಕಾರ್ಯಕ್ರಮದಲ್ಲಿ ಹೆಸರು ಹೇಳುವ ಹಾಗೆ ಜನಮಂಗಲ ಕಾರ್ಯಕ್ರಮದಲ್ಲಿ ಈ ಸಲಕರಣೆಗಳನ್ನು ಕೊಟ್ಟಿದ್ದಾರೆ. ಹಾಗಾಗಿ ಈ ಸಲಕರಣೆಗಳನ್ನ ನಮ್ಮ ಸದಸ್ಯರು ಉಪಯೋಗ ಒಳ್ಳೆಯ ರೀತಿಯಿಂದ ಉಪಯೋಗ ಮಾಡಬೇಕು ಅನ್ನುವಂಥ ಮಾಹಿತಿಯನ್ನು ಈ ಮುಖಾಂತರದಿಂದ ಎಲ್ಲರಿಗೂ ತಿಳಿಸುತ್ತಾ ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿದಂತಹ ನಮ್ಮ ಜನಜಾಗೃತಿ ವೇದಿಕೆ ಕಲ್ಲಪ್ಪ ಕಬಾಡಿ ಸರ್ ಅವರಿಗೆ ಧನ್ಯವಾದವನ್ನು ಅರ್ಪಿಸುತ್ತಾರೆ. ಅದೇ ರೀತಿಯಾಗಿ ಈ ಒಂದು ಕಾರ್ಯಕ್ರಮಕ್ಕೆ ಬಂದಂತಹ ನಮ್ಮ ತಾಲೂಕಿನ ಯೋಜನಾಧಿಕಾರಿಗಳಂತಹ ಬಾಲಕೃಷ್ಣ ಸರ್ ಅವರು ಕೂಡ ಪ್ರೀತಿಪೂರ್ವಕ ಧನ್ಯವಾದವನ್ನು ಅರ್ಪಿಸ್ತಾ ಇದ್ದಾರೆ. ಅದೇ ರೀತಿ ಎಲ್ಲ ಬಂದಂತಹ ನಮ್ಮ ಸಂಘದ ಸದಸ್ಯರು ಹಾಗೂ ಜನಮಂಗಲ ಕಾರ್ಯಕ್ರಮದಲ್ಲಿ ಸೌಲಭ್ಯ ಪಡೆದಂತಹ ಸದಸ್ಯರು ಕೂಡ ಎಲ್ಲರಿಗೂ ಕೂಡ ಒಂದೇ ಮಾತಿನ ಧನ್ಯವಾದ ಈ ಕಾರ್ಯಕ್ರಮಕ್ಕೆ.